ನಾನು ನಿಮಗೆ ನಿತ್ಯ ಜೀವವನ್ನ ಕೊಡುವುದಕ್ಕೆ ಬಂದಿದ್ದೇನೆ, ಸಮೃದ್ಧಿಯ ಜೀವನ ಕೊಡೋದಕ್ಕೆ. God will give you the abundant life. ಸಮೃದ್ಧಿಯ ಜೀವನ ಅವನು ಕೊಡೋದಕ್ಕೆ ತಯಾರಾಗಿದ್ದಾನೆ. ಪ್ರೈಸ್ ಗಾಡ್. ನಷ್ಟವಾದದ್ದು ಇವತ್ತು ಅಗಲತ್ತಿನಲ್ಲಿ ದೈವ ಜನರು ನೀವು ಈ ಕಾರ್ಯಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳೋದಾದ್ರೆ ನಿಮಗೆ ನಷ್ಟವಾದದನ್ನ ವಾಪಸ್ ಪಡೆಯೋದಕ್ಕೆ ಅದು ಸುಲಭವಾಗಿರುತ್ತದೆ. ಯಾವ ರೀತಿಯಲ್ಲಿ ಇವನು ನಷ್ಟವನ್ನ ಅದನ್ನ ವಾಪಸ್ ಹೇಗೆ ಪಡೆದನು? ನಂಬರ್ ಒನ್, ಒಂದನೇದಾಗಿ ಒಂದು ಸಮೂಹಲನು 3:4 ಅವರು ತಮ್ಮಿಂದಾಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ಒಂದನೇದಾಗಿ ಅವರು ತಮ್ಮಿಂದ ಆಗುವಷ್ಟು ಗಟ್ಟಿಯಾಗಿ ಅತ್ತರು. ಎಲ್ಲಿ ನಿನಗೆ ನಷ್ಟವಾಗಿದೆಯೋ ನಷ್ಟವಾಯಿತು ಅಂತ ಬಿಟ್ಟು ಬಿಡದೆ ಯು ಮಸ್ಟ್ ಕ್ರೈ, ನೀನು ಅಳುವಂಥವರಾಗಿರ್ಬೇಕು. ಸ್ತೋತ್ರ. ಹೋಯ್ತಲ್ಲ ಹೋಯ್ತಲ್ಲ ಅಂತ ಅಳೋದಲ್ಲ, ಹೋಗಿದ್ದು ವಾಪಸ್ ಬರೋವರೆಗೂ ನಾನು ಬಿಡೋದಿಲ್ಲ ಎಂದು ಅಳುವಂತ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ಗಾಡ್, ಪ್ರೈಸ್ ದ ಲಾರ್ಡ್. ವಿವಿಧ ರೀತಿಗಳಲ್ಲಿ ಜನ ಆತ್ರು ನೋಡ್ರಿ, ಒಂದೇ ಒಂದು ಕಡೆ ಮಾತ್ರ ನಾನು ನನ್ನ ಅರಿವಿನಲ್ಲಿ ಅತ್ತಾಗ ದೇವರಿಗೆ ಕೋಪ ಬಂದಿರೋದು, ಮಿಕ್ಕಿದ ಎಲ್ಲ ಕಡೆಗಳಲ್ಲೂ ದೇವರು ಆಶೀರ್ವಾದಗಳನ್ನೇ ತಂದಿದ್ದಾನೆ. ಆಮೇ ಅದನ್ನ ಫಸ್ಟ್ ಹೇಳ್ಬಿಡ್ತೀನಿ, ಅತ್ತಾಗ ದೇವರು ಕೋಪ ಮಾಡ್ಕೊಂಡು ಯಾವಾಗ ಅಂತ. ಅರಣ್ಯಕಾಂಡ ಪುಸ್ತಕ ಅದರ 11:10 11:10 ಬೇಗ. ಎಲ್ಲಾ ಕುಟುಂಬದವರು ತಮ್ಮ ತಮ್ಮ ಡೇರೆ ಬಾಗಿಲುಗಳಲ್ಲಿ ನಿಂತು ಅಳುತ್ತಿರಲಾಗಿ ಆ ಶಬ್ದವು ಮೋಶೆಗೆ ಕೇಳಿಸಿತು. ಆಗ ಕರ್ತನು ಬಹಳ ಕೋಪಗೊಂಡನು. ಯಾತಕ್ಕೋಸ್ಕರ ಕೋಪಗೊಂಡನು? ಕಾರಣ ಇದೆ, ಇವರಿಗೆ ಎಷ್ಟೇ ಕೊಟ್ರು, ಎಷ್ಟೇ ತಿನ್ನೋದಕ್ಕೆ ಕೊಟ್ರು, ಎಷ್ಟೇ ಆಶೀರ್ವಾದ ಮಾಡಿದ್ರು, 40 ಕಾಲ ಇವರನ್ನ ಮರುಭೂಮಿಯಲ್ಲಿ ದೇವರು ಅದ್ಭುತಕರವಾಗಿ ನಡೆಸಿ ಬಂಡೆಯನ್ನ ಸೀಳಿ ಅದರಿಂದ ನೀರು ಕೊಟ್ಟು ಇವರ ವಸ್ತ್ರ ಜೀರ್ಣಿಸದಂತೆ, ಇವರ ಕೆರೆಗಳು ಸವಿದು ಹೋಗದಂತೆ ಇವರನ್ನು ನಡೆಸ್ಕೊಂಡು ಬಂದ ಮೇಲೂ ಈ ಗುಣುಗುಟ್ಟು ಅಂತ ಸ್ವಭಾವ ಇದೆಯಲ್ಲ, ಅಯ್ಯೋ ಅದಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಅದಿರ್ಲಿಲ್ಲ ಇದಿಲ್ಲ ಅಂತ ಹೇಳಿ ಅಳ್ತಾ ಇದ್ರಲ್ಲ, ಇದನ್ನ ಕೇಳಿದಾಗ ಕರ್ತನಿಗೆ ಕೋಪ ಬಂದಿತ್ತು. ಪ್ರೈಸ್ ಗಾ, ಅಂತ ಕಣ್ಣನೀರಿಗೆ ದೇವರ ಕೋಪ ಬರುತ್ತೆ. ಪ್ರೈಸ್ ಗಾ. ಆದ್ರೆ ಮರುಭಾಗದಲ್ಲಿ ಆ ವ್ಯಭಿಚಾರಿಯಾದಂತ ಸ್ತ್ರೀ ಯೇಸುವಿನ ಪಾದಕ್ಕೆ ಬಂದು ಕುಳಿತು ಅಲ್ಲಲ್ಲಿ ಅವಳ ಕೈಯಲ್ಲಿದ್ದಂತ ಆ ಸುಗಂಧ ದ್ರವ್ಯದ ಆ ಶೀಷೆಯನ್ನ ಹೊಡೆದು ತಲೆಯಿಂದ ಯೇಸುವನ್ನ ಆ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಅಂದ್ರೆ ಆರಾಧನೆ ಮಾಡುವಂತ ಆ ಗುಣವನ್ನ ತೋರಿಸಿ ಕಣ್ಣನೀರಿನಿಂದ ಅವನ ಪಾದವನ್ನ ಅವಳು ತೊಳೆದು ತನ್ನ ಕೂದಲಿಂದ ಅವನ ಪಾದವನ್ನ ಒರೆಸುವಾಗ ಅನೇಕರು ಅವಳನ್ನು ದೂರುತ್ತಾ ಬರುವಾಗ ಯೇಸುವಿನ ಆಶೀರ್ವಾದ ಅವಳಿಗೆ ಉಂಟಾಯಿತು. ಬಿಕಾಸ್ ಶಿ ವಾಸ್ ಕ್ರೈಯಿಂಗ್ ಇನ್ ದ ಫೀಟ್ ಆಫ್ ಜೀಸಸ್. ಅವಳು ಯೇಸುವಿನ ಪಾದದಲ್ಲಿ ಅಳುತ್ತಾ ಇದ್ದಳು. ಅಳುವಂತ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅಳುವಂತ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಿನ್ನ ಕುರಿತ ಸಮಾಜ ಏನೇ ಹೇಳಲಿ, ನಿನ್ನನ್ನು ಕುರಿತೋ ನಿನ್ನ ಮನೆಯ ಕುರಿತೋ ನಿನ್ನ ಜೀವನದ ಕುರಿತು ಸಮಾಜ ಏನೇ ಹೇಳಲಿ, ಆದ್ರೆ ಪಾದದಲ್ಲಿ ಯೇಸುವಿನ ಪಾದದಲ್ಲಿ ಅಳುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಿನಗೆ ನಷ್ಟವಾದದೆಲ್ಲ ಲಾಭವಾಗಿ ಪರಿವರ್ತಿಸೋದಕ್ಕೆ ನಿನ್ನ ಕಣ್ಣು ನಿನಗೆ ಸಾಮರ್ಥ್ಯ ಇದೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಸತ್ಯವೇದ ಪುಸ್ತಕದಲ್ಲಿ ಅವಳು ಕಣ್ಣು ನೀರಿಟ್ಟು ಆಶೀರ್ವಾದ ಪಡೆದಳು. ಪೇತ್ರನ ನೀವು ಗಮನಿಸ್ರಿ, ಲೂಕನ ಬರೆದ ಸುವಾರ್ತೆ 22:62 ನಾವು ಕಾಣ್ತೇವೆ ಯೇಸು ಸ್ವಾಮಿಯನ್ನ 3 ನಾನು ಅರಿಯೇ ನನಗೆ ಗೊತ್ತಿಲ್ಲ ಎಂದು ತಳ್ಳಿಬಿಟ್ಟಂತ ಈ ಪೇತ್ರನು 3 ಹೇಳಿದ ಮೇಲೆ ಅವನು ಬಹಳವಾಗಿ ಹತ್ತನು, ಅವನು ಬಹಳವಾಗಿ ಹತ್ತನು.
ಅವನ ಕಣ್ಣು ನೀರು ಅವನನ್ನು ಒಂದು ಶ್ರೇಷ್ಠ ಅಪ್ಪೋಸ್ತಲನಾಗಿ ರೂಪಾಂತರ ಮಾಡಿತು. ಪ್ರೈಸ್ ಗಾಡ್. ನಂಬೋರು ಮಾತ್ರ ಆಮೇನ್ ಹೇಳುವಂತರಾಗ್ರಿ, ನಂಬೋರು ಮಾತ್ರ ಆಮೇನ್ ಹೇಳುವಂತರಾಗ್ರಿ. ಹಲ್ಲೆಲೂಯಾ. ಇವತ್ತು ನೀನು ಅಳೋದಾದ್ರೆ ನಿನ್ನ ಕಣ್ಣು ನೀರು ಯಾರು ಕಾಣದೇ ಇರಬಹುದು, ಆದರೆ ಅವನ ಬುದ್ಧಿಯಲ್ಲಿ ಶೇಖರಣೆ ಮಾಡಿ ಒಂದೊಂದು ಅಣಿ ಕಣ್ಣು ನೀರಿಗೂ ಪ್ರತಿಫಲ ಕೊಡುವ ದೇವರಾಗಿರೋದ್ರಿಂದ ನಿನ್ನ ಜೀವನದಲ್ಲಿ ನಷ್ಟವಾದದಲ್ಲೋ ವಾಪಸ್ ಪಡೆಯಬೇಕ. ಒಂದೇ ಒಂದು ಮಾರ್ಗ, ದೇವರ ಪಾದದಲ್ಲಿ ಕಣ್ಣು ನೀರಿಡ. ಯರಮ್ಯಾನನ್ನ ಕೇಳ್ರಿ, ಶ್ರೇಷ್ಠ ಪ್ರವಾದಿಗಳ ಗುಂಪಿನಲ್ಲಿ ನಿಲ್ಲುವ ಯರಮ್ಯನು ಅವನು ಹೇಳ್ತಾನೆ, ನನ್ನ ಕಣ್ಣನ್ನ ಕಣ್ಣು ನೀರಿನಿಂದ, ನನ್ನ ತಲೆಯಲ್ಲಿ ನೀರನ್ನು ತುಂಬಿಸು, ನನಗೆ ನಾನು ಆಳ್ತೀನಿ. ಯಾರಿಗೋಸ್ಕರ? ಜನರಿಗೋಸ್ಕರ, ಜನರ ರಕ್ಷಣೆಗೋಸ್ಕರ. ಇವತ್ತು ಅಗಲತಿನಲ್ಲಿ ಅಳುವಂಥವ್ರು ಇದ್ದೀರಾ? ಸಭೆಯಲ್ಲಿ ಅಳುವವರಿದ್ದೀರಾ? ಹಲ್ಲೆಲೂಯಾ. ಅಳುವಂತ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಹೊರಗಡೆ ನೀನು ನಗುವುದಾದ್ರೂ ದೇವರ ಸನ್ನಿಧಾನದಲ್ಲಿ ಅಳುವಂತ ದೇವ ಮಕ್ಕಳೇ ನಿಮ್ಮನ್ನು ದೇವರ ಕೈ ಬಿಡೋದಿಲ್ಲ. ಪಾರಿವಾಳವನ್ನ ಗಮನಿಸ್ರಿ, ಆ ಪಾರಿವಾಳವನ್ನ ಗಮನಿಸ್ರಿ, ಅದರ ಕಣ್ಣಲ್ಲಿ ಯಾವಾಗ್ಲೂ ನೀರು ತುಂಬಿರುತ್ತೆ. ಅದು ಯಾವಾಗ್ಲೂ ದೇವರ ಸನ್ನಿಧಿಯಲ್ಲಿ ಗುಟ್ರು 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 ಅನ್ನತಾ ಇರುತ್ತೆ. ಅಭಿಷೇಕ ಹೊಂದಿರುವ ದೇವ ಮಕ್ಕಳೇ, ನಿನ್ನ ಕಣ್ಣಲ್ಲಿ ಕಣ್ಣು ನೀರು ಬತ್ತಿ ಹೋಗಬಾರದು, ನಿನ್ನ ಹೃದಯ ಕಠಿಣ ಆಗಬಾರದು. ದೇವರ ಸನ್ನಿಧಾನದಲ್ಲಿ ಅಳೋದಿಕ್ಕೆ ನಿನ್ನ ಒಪ್ಪಿಸಿಕೊಡು. ನಿನಗೆ ನಷ್ಟವಾದದೆಲ್ಲ ದೇವರು ಬೋನಸ್ ಸಮೇತ ವಾಪಸ್ ಕೊಡುವ ದೇವರಾಗಿದ್ದಾನೆ. ನಂಬೋರು ಮಾತ್ರ ಆಮೇನ್ ಹೇಳುವಂತರಾಗಿರಿ, ನಂಬೋರು ಮಾತ್ರ ಆಮೇನ್ ಹೇಳುವಂತರಾಗಿರಿ. ಯೆರೂಸಲೇಮಿನ ಗೋಡೆಗಳು ಶತ್ರುಗಳ ನಾಶ ಮಾಡಿದ್ದಾರೆಂಬ ವಾರ್ತೆ ಕೇಳಿದಾಗ ನೆಹೆಮ್ಯನು ಅರಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಇರುವಾಗಲೂ ರಾಜನ ಆಸ್ಥಾನದಲ್ಲಿ ರಾಜ ಭೋಜನ ಮಾಡುವಂತ ನೆಹೆಮ್ಯನು ಆ ಸುಖದಲ್ಲಿ ತನ್ನನ್ನೇ ತಾನು ಮರೆಯಲಿಲ್ಲ. ತನ್ನ ಜನರನ್ನ ಶತ್ರು ಪಟ್ಟಣದ ಗೋಡೆಗಳನ್ನ ಕೆಡವಿ ಪಟ್ಟಣಗಳನ್ನ ಬೆಂಕಿಯಿಂದ ಸುಡುತ್ತಿರುವ ವಾರ್ತೆಯನ್ನು ಕೇಳುವಾಗ ಅವನು ಬಾಳವಾಗಿ ದುಃಖಿಸುತ್ತಾ ಹತ್ತನು. ಇವತ್ತಗಳೊತ್ತಿನಲ್ಲಿ ನನ್ನನ್ನು ಕೇಳುವ ದೇವ ಮಕ್ಕಳೇ, ನಿನ್ನ ಆಶೀರ್ವಾದ ಎಲ್ಲಿದೆ? ನಿನ್ನ ಪಟ್ಟಣದಲ್ಲಿ ನಡೆಯುತ್ತಿರುವ ಅಹಿತವಾದ ಘಟನೆಗಳನ್ನ ಕಂಡಾಗ ಸಭೆಯಾಗಿ ನೀನು ಅಳುತ್ತಾ ಇದೆಯಾ? ಆ ಕಣ್ಣು ನೀರಿಗೆ ನನ್ನ ದೇವರ ಪ್ರತಿಫಲ ಕೊಡ್ತಾ ಇದ್ದಾನೆ. ನಹಮ್ಯನು ಅತ್ತನ. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ 126ನೇ ಕೀರ್ತನೆ 5ನೇ ವಚನ ಹೇಳ್ತದೆ, ಕಣ್ಣನೀರಿನಿಂದ ಬಿತ್ತುವವನು ಆರ್ಭಟದಿಂದ ಅದನ್ನು ಕೊಯ್ಯುವವನಾಗಿರುತ್ತಾನೆ. ಇವತ್ತು ಕಣ್ಣನೀರಿನಿಂದ ಬಿತ್ತುವ ನೀವುಗಳು ಆರ್ಭಟದಿಂದ ಕೊಯ್ಯುವಂತರಾಗಿರ್ತೀರ. ಲುಕ್ ಅಟ್ ಡೇವಿಡ್. ದಾವಿದನನ್ನ ಗಮನಿಸ್ರಿ, ಎಲ್ಲ ನಷ್ಟವಾಯಿತು. ಫಿಲಿಸ್ತೀಯರು ಅವನಿಗೆ ವಿರೋಧವಾಗಿದ್ದಾರೆ. ತನ್ನ ಬಹಳ ದೂರ ಯಾತ್ರೆ ಮಾಡಿ 3 ದಿವಸ ಯಾತ್ರೆ ಮಾಡಿ ಚಿಕ್ಕಲಾಗಿರುವ ಪಟ್ಟಣಕ್ಕೆ ಬಂದಾಗ ತನ್ನ ಜೀವನದಲ್ಲಿ ಅವನು ಕಾಣ್ತಾ ಇರುವಂತ ಘಟನೆ, ಪಟ್ಟಣ ಪೂರ್ತಿಯಾಗಿ ಬೆಂಕಿ ಹಾಕಿ ಸುಟ್ಟಾಕಿದ್ದಾರೆ. ಹೆಂಡತಿಯರು, ದನ ಕುರಿಗಳು, ವಸ್ತುಗಳು, ಸಾಮಗ್ರಿಗಳು, ಐಶ್ವರ್ಯಗಳನ್ನೆಲ್ಲ ಮಾಲೀಕರು ಕೊಂಡೊಯ್ದಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಮಾಡಬೇಕಂತ ಗೊತ್ತಿಲ್ಲದೆ ಇರುವಾಗ ಅವನಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ತಮ್ಮಿಂದಾಗುವಷ್ಟು ಕಾಲ ಗಟ್ಟಿಯಾಗಿ ಹತ್ತರು, ಗಟ್ಟಿಯಾಗಿ ಹತ್ತರು. ಆಮೇ ಅಳುವಂತ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಿನ್ನ ಜೀವನದಲ್ಲಿ ನಷ್ಟವಾಗಿದ್ದು ವಾಪಸ್ ಬರಬೇಕಾದ್ರೆ ನಂಬರ್ 1, ನಿನ್ನ ಜೀವನದಲ್ಲಿ ಕಣ್ಣು ನೀರಿರಬೇಕು. ಪ್ರೈಸ್ ಗಾ. ನಂಬರ್ 2, ಎರಡನೇದಾಗಿ ಅದರ 6ನೇ ವಾಕ್ಯ, ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನ